ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಗ್ರಾಮದಲ್ಲಿ ಪತ್ತೆಕಾನ್ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ವ್ಯವಸ್ಥಿತವಾಗಿ ನಡೆಯುತ್ತಿವೆ. ಈ ಸಂದರ್ಭದಲ್ಲಿ ಪರೀಕ್ಷಾ ಕೇಂದ್ರದ ಮುಖ್ಯ ಅಧಿಕಾರಿಗಳಾಗಿರುವ ಜಮೀಲ್ ಎ ದೇಸಾಯಿ ಅವರು ಮಾಧ್ಯಮದ ಜೊತೆ ಮಾತನಾಡಿ, ನಮ್ಮ ಪರೀಕ್ಷಾ ಕೇಂದ್ರ ಸಂಖ್ಯೆ 83 ಎನ್ಕೆ, ಕನ್ನಡ ಮಾಧ್ಯಮದಲ್ಲಿ 128 ಗಂಡು ಮಕ್ಕಳು, 90 ಹೆಣ್ಣು ಮಕ್ಕಳು, ಅದರಂತೆ ಉರ್ದು ಮಾಧ್ಯಮದಲ್ಲಿ 16 ಗಂಡು ಮಕ್ಕಳು, 22 ಹೆಣ್ಣು ಮಕ್ಕಳು ಪರೀಕ್ಷೆ ಬರೆದಿದ್ದು, ಮಾವನೂರು 107 ಮಕ್ಕಳು, ಪಾಶ್ಚಾಪುರ್ 149, ಒಟ್ಟು 256 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಯಾವ ವಿದ್ಯಾರ್ಥಿಯೂ ಗೈರು ಆಗಿಲ್ಲ ಎಂದು ಹೇಳಿದರು. ಮಾನ್ಯ ಉಪನಿರ್ದೇಶಕರು ಚಿಕ್ಕೋಡಿ ಹಾಗೂ ಮಾನ್ಯ ಮೋಹನ್ ದಂಡಿನ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹುಕ್ಕೇರಿ ಇವರ ಮಾರ್ಗದರ್ಶನದಲ್ಲಿ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದರು. ಅಷ್ಟೇ ಅಲ್ಲ, ಸರ್ಕಾರದ ನಿರ್ದೇಶನದಂತೆ ಮಕ್ಕಳನ್ನು ಮನವೊಲಿಸಿ ಹಿಜಾಬ್ ತೆಗೆಸಿ ಹಿಜಾಬ್ ಧರಿಸದೆ ಪರೀಕ್ಷೆಗೆ ಹಾಜರಾದರು. ಅವರಿಗೆ ಇಲಾಖೆಯ ಪರವಾಗಿ ಶುಭಾಶಯಗಳನ್ನು ಕೋರಿದರು. ಇದೇ ಸಂದರ್ಭದಲ್ಲಿ ಸ್ಥಾನಿಕ ಜಾಗೃತ ದಳದ ಅಧಿಕಾರಿಯಾದ ವೈಜಿ ಪಾಟೀಲ್ ರವರು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ, ಯಾವುದೇ ತೊಂದರೆ ಇಲ್ಲದೆ ಸುವ್ಯವಸ್ಥಿತವಾಗಿ ಪರೀಕ್ಷೆಗಳನ್ನು ನಡೆಸುತ್ತಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಪಾಲಕ ಅಧಿಕಾರಿಯಾದ ಸುನೀಲ್ ಖಜೂರಿ ಅವರು ಮಾತನಾಡಿ, ಪ್ರಶ್ನೆ ಪತ್ರಿಕೆಗಳು ಬಹಳಷ್ಟು ಜಾಗೃತೆಯಿಂದ ಕೇಂದ್ರಕ್ಕೆ ತಲುಪಿ ಸುವ್ಯವಸ್ಥಿತವಾಗಿ ಪರೀಕ್ಷೆಗಳನ್ನು ನಡೆಸಲು ಕಾರ್ಯಪ್ರವೃತ್ತರಾಗಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಾಶ್ಚಾಪುರ್ ಪೊಲೀಸ್ ಉಪಠಾಣೆಯ ಪೊಲೀಸ್ ಅಧಿಕಾರಿಯಾದ ಮುರುಗೋಡ್ ರವರು ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು. ಅದರಂತೆ ಆರೋಗ್ಯ ಇಲಾಖೆಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮಕ್ಕಳಿಗೆ ಸ್ಯಾನಿಟೈಸರ್, ಥರ್ಮಲ್ ಸ್ಕ್ಯಾನಿಂಗ್ ಮಾರ್ಗಸೂಚಿಗಳನ್ನು ಅನುಸರಿಸಿದರು. ಒಟ್ಟಿನಲ್ಲಿ ಯಾವುದೇ ತೊಂದರೆ ಇಲ್ಲದೆ ಪರೀಕ್ಷೆಗಳು ಸುಗಮವಾಗಿ ಆರಂಭವಾಗಿವೆ. ವಿದ್ಯಾರ್ಥಿಗಳು ಖುಷಿಯಿಂದ ಪರೀಕ್ಷೆಗಳನ್ನು ಬರೆಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನೀಲೇಶ್ ಜಗಜಂಪಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಮ್ಮಲ್ಲಿ ಕನ್ನಡ ಮೀಡಿಯಮ್ 128 ಗಂಡು, 90 ಹೆಣ್ಣು ಹುಡುಗಿಯರ ಈ ಸೆಂಟ್ರಕ್ಕೆ ಅಪೀರ್ಡ್ ಆಗಿದೆ ರೀ. ಉರ್ದು ಮೀಡಿಯಮ್ 16 ಗಂಡು ಮತ್ತು 22 ಹೆಣ್ಣು ಮಕ್ಕಳು ಹಾಜರಿದ್ದಾರೆ. ಯಾವುದೇ ಗೈರು ಹಾಜರಿಲ್ಲ ನಮ್ಮ ಪರೀಕ್ಷಾ ಕೇಂದ್ರಕ್ಕೆ. ಮತ್ತು ಸರಿಯಾದ ಸಮಯಕ್ಕೆ ಕ್ವಶನ್ ಪೇಪರ್ ನಮ್ಮ ಶಾಲೆಗೆ, ನಮ್ಮ ಕೇಂದ್ರಕ್ಕೆ ಬಂದು ತಲುಪಿದೆ. ಎಲ್ಲ ಮಕ್ಕಳಿಗೆ ಸ್ಯಾನಿಟೈಸೇಷನ್ ಹಾಗೂ SOP ಫಾಲೋ ಮಾಡಿದ್ದು. ಎಲ್ಲ ಮಕ್ಕಳಿಗೆ ಸ್ಯಾನಿಟೈಸ್ ಮಾಡಿ ಥರ್ಮಲ್ ಸ್ಕ್ಯಾನಿಂಗ್ ಮಾಡಲಾಗಿದೆ. ಎಲ್ಲ ಮಕ್ಕಳಿಗೆ ಸರಿಯಾಗಿ ಟೈಮ್ಗೆ ಬರಲಿಕ್ಕೆ ಹೇಳಿದ ಪ್ರಕಾರ ಎಲ್ಲ ಮಕ್ಕಳು ನಮ್ಮ ಶಾಲೆಗೆ, ನಮ್ಮ ಕೇಂದ್ರಕ್ಕೆ ಬಂದಿದ್ದು. ಮೌನೂರದಿಂದ 107 ಮತ್ತು ಪಾಶಾಪುರ್ ಕೇಂದ್ರದಿಂದ 149 ಮಕ್ಕಳು ನಮ್ಮ ಈ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಿದ್ದಾರೆ. ಯಾವುದೇ ಮಗು ಗೈರು ಹಾಜರಿಲ್ಲ. ಮತ್ತು ಪರೀಕ್ಷಾ ಕೇಂದ್ರದಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು, ಸೂಪರ್ವೈಸರ್ಸ್ ಇರಲಿ, ಸಿಟ್ಟಿಂಗ್ ಸ್ಕ್ವಾಡ್ ಇರಲಿ, ಪರೀಕ್ಷಾ ಪಾಲಕರಿರಲಿ, ಎಲ್ಲರೂ ಸರಿಯಾಗಿ ಸಮಯಕ್ಕೆ ಮುಂಜಾನೆ ತಲುಪಿದ್ದಾರೆ. ಮತ್ತು ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಯಾವುದೇ ಪ್ರಕಾರದ ತೊಂದರೆ ನಮಗೆ ಆಗಿಲ್ಲ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಚುಕ್ಕುಡಿ ಇವರ ಮಾರ್ಗದರ್ಶನದಲ್ಲಿ ಅವರು ಹೇಳಿದ ಪ್ರಕಾರ ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ನಾವು ಸುಸೂತ್ರವಾಗಿ ಸುವ್ಯವಸ್ಥಿತವಾಗಿ ನಾವು ಆಸನ ವ್ಯವಸ್ಥೆ ಹಾಗೂ ಪರೀಕ್ಷಾ ಕೇಂದ್ರದಲ್ಲಿ ಪ್ರಶ್ನೆ ಪತ್ರಿಕೆಯ ಪಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ದೇಶಾಸರು ಮತ್ತು ನಮ್ಮ ಪಾಲಿಸರು ಹೇಳಿದಂಗೆ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಪರೀಕ್ಷೆಗಳು ಸುಸೂತ್ರವಾಗಿ ಸಾಗುತ್ತಿವೆ. ಕರೋನಾ ಸಂಕಷ್ಟದಲ್ಲೂ ನಾವು ಭಾಳ ಮುತುವರ್ಜಿ ವಹಿಸಿ ಎಲ್ಲ ಪಠ್ಯವನ್ನು ಮುಗಿಸಿ ಈ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡುತ್ತೇವೆ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಎಲ್ಲ ಪರೀಕ್ಷೆಗಳು ಸುಸೂತ್ರವಾಗಿವೆ. ಈ ಪರೀಕ್ಷಾ ಕೇಂದ್ರದಲ್ಲಿ ಯಾವುದೇ ವಿದ್ಯಾರ್ಥಿಗಳು ಗೈರಾಗಿಲ್ಲ. ಎಲ್ಲರೂ ಸರಿಯಾಗಿ ಹಾಜರಾಗಿದ್ದಾರೆ, ಸರಿಯಾದ ವೇಳೆಗೆ ಹಾಜರಾಗಿದ್ದಾರೆ. ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸರಿಯಾಗಿ ನಾವು ಸರಬರಾಜು ಮಾಡಿದ್ದೇವೆ. ಇಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಪರೀಕ್ಷೆಗಳು ಸುಸೂತ್ರವಾಗಿ ನಡೆಯುತ್ತಿವೆ. ಧನ್ಯವಾದ. ಓಕೆ.